ಶಿಲ್ಪಾ ಮೇಡಮ್ ಅವ್ರಿಗೆ ಒಂದು ಒಂದು ಆನ್ಸರ್ ನೀವು ಕೇಳಿದ ಪ್ರಶ್ನೆಗೆ. ಚಿತ್ರರಂಗದ 27 ವರ್ಷದ ಇತಿಹಾಸದಲ್ಲಿ 27 ವರ್ಷದ ಇತಿಹಾಸದಲ್ಲಿ ಸುದೀಪ್ ಸರ್ ಮನೆಯಲ್ಲಿ ಯಾರ್ಯಾರು ಕಣ್ಣೀರ್ ಹಾಕೊಂಡು ಹೋಗಿಲ್ಲ, ಯಾರ್ಯಾರು ಸಹಾಯ ಮಾಡಿಸ್ಕೊಂಡಿಲ್ಲ, ಒಬ್ಬ ನಿರ್ದೇಶಕನಿಂದ ಹಿಡಿದು ಒಬ್ಬ ಕಾರ್ಮಿಕನ ತನಕ, ಕಟ್ಟ ಕಡೆಯ ಮನುಷ್ಯನ ತನಕ ಸಿನಿಮಾದ ಎಲ್ಲ ವಿಭಾಗಗಳಲ್ಲಿ ಯಾರ್ಯಾರಿಗೆ ಸಹಾಯ ಮಾಡಿಲ್ಲ, ಎಷ್ಟು ಜನ ಯಾವ್ಯಾವ ಇದೇ ರಂಗ SLC ಸಂದರ್ಭ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ನಿರ್ದೇಶಕರುಗಳಿರ್ಬೋದು, ಕ್ಯಾಮ್ರಾಮನ್ಗಳಿರ್ಬೋದು, ಕಾರ್ಮಿಕರಿರ್ಬೋದು, ನಿಮಗೆ ಹೇಳಿದ್ದಾರೆ, ಪತ್ರಕರ್ತರುಗಳಿಗೆ ಗೊತ್ತಿದೆ ಹೇಗಿದೆ ಅಂತ. ಇಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಬಗ್ಗೆ ಯಾಕೆ ಒಂದು ಅನುಕಂಪ ತೋರಿಸ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಬರುವಾಗ, ರಾಜರಾಜೇಶ್ವರಿ ನಗರದ ಮನೆಯ ವಿಚಾರದಲ್ಲಿ ಪ್ರಶ್ನೆ ಕೇಳಿದ್ರು ಪತ್ರಕರ್ತರು, ಎಷ್ಟು ಬ್ಯಾಂಕ್ ಲೋನ್ ತಗೊಂಡ್ರು, ಎಷ್ಟು ಅಡಿಷನಲ್ ಲೋನ್ ತಗೊಂಡ್ರು, ಬಿಗ್ ಬಾಸ್ ಇಂದ ಬಂದ ದುಡ್ಡನ್ನ ಎಲ್ಲಿ ಕಟ್ಟಿದ್ರು, ಆ ಮನೆಯನ್ನ ಈಗ 5-6 ತಿಂಗಳ ಹಿಂದೆ ನಾನು ಕಾಗದ ಪತ್ರಗಳನ್ನು ನೋಡಿದೀನಿ, ಸುದೀಪ್ ಅವರ ಹೆಸರಿಗೆ, ದಾದನ ಹೆಸರಿಗೆ ಆಗಿರೋದು, ಈಗ ಲೋನ್ಗಳು ಎಷ್ಟು ಕಟ್ಟಿದ್ದಾರೆ, ಅಡಿಷನಲ್ ಲೋನ್ಗಳನ್ನು ಎಷ್ಟು ಕಟ್ಟಿದ್ದಾರೆ, ಎಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ, ಇದೇ ಎನ್ ಕುಮಾರ್ ಅವರು ರನ್ನ ವಿಚಾರ ಇರ್ಬೋದು, ಇನ್ನೊಂದು ವಿಚಾರ ಎಷ್ಟು ಕೋಟಿ ದುಡ್ಡನ್ನು ಬಿಟ್ಟಿದ್ದಾರೆ, ಕೋಟಿಗೊಬ್ಬ 2 ಮತ್ತು ಕೋಟಿಗೊಬ್ಬ 3 ವಿಚಾರದಲ್ಲಿ ಪ್ರೊಡ್ಯೂಸರ್ನ ಕೇಳಿ, ನೀವುಗಳ ಪ್ರಶ್ನೆ ಕೇಳ್ಬೇಕು, ಎಷ್ಟು ಕೋಟಿ ಹಣನ ಸುದೀಪ್ ಅವರು ಬಿಟ್ಟುಕೊಟ್ರು. ಅವ್ರು ನನಗೊಂದು ಮಾತು ಹೇಳಿದ್ರು ಪತ್ರಕರ್ತರಿಗೆ ಈ ಮುಖಾಂತರ ಒಂದು ವಿಷಯ ತಲುಪಿಸಿ ಅಂತ, ನಾನು ದೇವಸ್ಥಾನ ನಂಬ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಆದ್ರೆ ಸಿನಿಮಾನ ಅದಕ್ಕಿಂತ ಹೆಚ್ಚು ಭಕ್ತಿಯಿಂದ ನೋಡಿದ್ದೀನಿ, ಈ ಮನೆಗೆ ಬಂದವರು ಪ್ರತಿಯೊಬ್ಬರು ಕಣ್ಣೀರನ್ನ ಒರೆಸೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಕೋವಿಡ್ ಸಂದರ್ಭ ಇರ್ಬೋದು, ಇನ್ನೊಂದು ಸಂದರ್ಭ ಇರ್ಬೋದು, ವಯೋವೃದ್ಧರು ಇರ್ಬೋದು, ಕಲಾವಿದರು ಇರ್ಬೋದು, ನನ್ನ ಕೈಲಾಗಿದ್ದ ನಾನು ಸಹಾಯವನ್ನ 1,00,000 ರೂಪಾಯಿ ಖರ್ಚು ಮಾಡಿದ್ದೀನಿ, ನಾನು ಆ ಲೆಕ್ಕ ಕೊಡಕ್ ಹೋಗಲ್ಲ, ಅದನ್ನ ಹೇಳ್ಕೊಳಕ್ ಹೋಗಲ್ಲ, ಇದುವರೆಗೂ ನಾನು ಯಾವ್ಯಾವ ನಿರ್ಮಾಪಕರಿಗೆ ಯಾವ್ಯಾವ ನಿರ್ದೇಶಕರಿಗೆ ಏನೇನ್ ತರ ಸಹಾಯ ಮಾಡಿದ್ದೀನಿ ಅಂತ ನಾ ಎಲ್ಲಾದ್ರೂ ಹೇಳ್ಕೊಂಡಿದ್ದೀನಾ? ಹೇಳ್ಕೊಳ್ಬೇಕಾದಂತ ಅಗತ್ಯ ನನಗಿಲ್ಲ, ನನಗೆ ಮನಸ್ಸಾಕ್ಷಿ ಇದೆ, ನಾನು ಹೇಳ್ಕೊಳ್ಳೋ ಅಗತ್ಯ ಇಲ್ಲ. ಇವ್ರಿಗೂ ಈ ವ್ಯಕ್ತಿಗೂ ಕೂಡ ಸಹಾಯ ಮಾಡೋದಕ್ಕೆ ನಾನು ತುಂಬಾ ಪ್ರಯತ್ನ ಪಟ್ಟೆ. ಆರ್ಆರ್ ನಗರದ ಮನೆ ಕೇಳ್ತಾ ಇದ್ದೀರಾ, ನೀವು ಬ್ಯಾಂಕ್ಗೆ ಹೋಗಿ ಯಾರ ಹೆಸರಲ್ಲಿ ಲೋನ್ ಇದೆ, ಅಡಿಷನಲ್ ಲೋನ್ ಯಾಕಾಯ್ತು, ಯಾಕೆ ಆ ಲೋನು ಯಾವಾಗ ತೀರಿಸಿದ್ರು ಸುದೀಪ್ ಸರ್, ಅದಕ್ಕೆ ಯಾರು ಕೊಟ್ರು ಅಂದಕ್ಕೆ ಈಗ ಬಾಯಿ ಮಾತು ಅಂತ ಒಂದು ಬಂದಿರೋ ಕೇಳ್ತಾ ಇದ್ದೀನಿ. ಇದೇ ತರ ಬಾಯಿ ಮಾತಲ್ಲಿ ಎಷ್ಟು ಜನಕ್ಕೆ ಬ್ಲಾಂಕ್ ಚೆಕ್ ಕೊಡ್ಲಿಲ್ಲ, ಎಷ್ಟು ಜನಕ್ಕೆ ಲೆಟರೇಟ್ ಕೊಡ್ಲಿಲ್ಲ, ಎಷ್ಟು ಜನ ಅದನ್ನ ವಾಪಸ್ ದುಡ್ಡು ಕೊಡಿಸಿದ್ರು, ಇದೇ ಮಂಜಣ್ಣಂಗೆ ಕೇಳ್ಬಿಟ್ಟು ಇವ್ರಿಗೆ ಏನು ದುಡ್ಡು ಕೊಡಿಸೋದು ಅಂದ್ರೆ 1,00,000 ರೂಪಾಯಿ ದುಡ್ಡು, 1,00,000 ಗಟ್ಟಲೆ ದುಡ್ಡು ಅಲ್ಲ ಅದು, 1,00,000 ಕೊಟ್ಟಿರೋ 5,00,000 ಕೊಟ್ಟಿರೋ ಅಂದ್ರೆ ಅವ್ರು ವಾಪಸ್ ಕೊಟ್ಟಿರಲ್ಲ, ಅಲ್ಲೇನಾದೇನ ವ್ಯವಹಾರಗಳು ನಡೆದಿರುತ್ತೆ. ಎಷ್ಟು ಜನರಿಗೆ ಈ ತರ ಸಹಾಯ ಮಾಡಿಲ್ಲ, ಅದನ್ನ ಈ ಸಂದರ್ಭದಲ್ಲಿ ಸುದೀಪ್ ಸರ್ ಪರ ಇರತಕ್ಕಂತ ವ್ಯಕ್ತಿಗಳಾಗ್ಲಿ, ಪತ್ರಕರ್ತರಾಗ್ಲಿ, ನಿರ್ಮಾಪಕರಾಗ್ಲಿ, ನಿರ್ದೇಶಕರಾಗ ಹೇಳ್ಕೊಳ್ಳೋ ಅಂತ ಅಗತ್ಯ ಇಲ್ಲ, ಅದು ಈ ನಾಡಿಗೆ ಗೊತ್ತಿದೆ. ಒಂದು ಕಪ್ಪು ಚುಕ್ಕಿ ಇಲ್ದಲೆ ಇಷ್ಟು ವರ್ಷ ಅವರು ಚಿತ್ರರಂಗದಲ್ಲಿ ಅದನ್ನ ಸಹಿಸ್ಕೊಂಡು ಬಂದಿದ್ದಾರೆ ಅಂದಾಗ ಇದೊಂದು ವ್ಯಕ್ತಿಗೆ ಸಹಾಯ ಮಾಡ್ತಾ ಇಲ್ಲ ಅಂದ್ರೆ ಅರ್ಥ ಏನು ಸರ್? ನೀವೇ ಯೋಚನೆ ಮಾಡ್ಕೊಬೇಕು ಮೇಡಮ್. ನಿಮ್ಗೆ ರಾಜರಾಜ ನಗರದ ಮನೆದು ಅರ್ಥ ಆಯ್ತು ಅಂತ ಅನ್ಕೋತೀನಿ, 2 ಲೋನ್ ತಗೊಂಡಿದ್ದಾರೆ, ಅದ್ರದ್ದು ಈಗ ನಾವು ಕಾನೂನಾತ್ಮಕ ಹೋರಾಟಕ್ಕೆ ಹೋಗಿರೋಂತವಾಗ ಎಲ್ಲದಕ್ಕೂ ನಾನು ಇಲ್ಲೇ ದಾಖಲೆ ಉತ್ತರ ಕೊಡೋದು ಅರ್ಥ ಇಲ್ಲ. ಇವಾಗ ಅವರು ರಾಜರಾಜೇಶ್ವರಿ ನಗರಕ್ಕೆ 8 ಕೋಟಿನೋ 7 ಕೋಟಿನೋ ಕೊಟ್ಟಿದ್ದೀನಿ ಅಂತಾರೆ, ಅದಕ್ಕೂ ಅವ್ರು ದಾಖಲೆ ಕೊಡ್ಬೇಕು ಕೊಟ್ಟಿರೋದಕ್ಕೆ. ನಾನು ಅವರು ದುಡ್ಡು ಕೊಟ್ಟಿದ್ರೆ ನಾನು ಯಾಕೆ ಬ್ಯಾಂಕ್ ಲೋನ್ ಹೋಗ್ಲಿ? ಬ್ಯಾಂಕ್ ಲೋನ್ ತಗೊಂಡಿರೋ ಡೇಟ್ ಏನು, ತೀರಿಸಿರೋ ಡೇಟ್ ಏನು, ಆ ತಗೊಂಡಿರೋ ಡೇಟಿಂದ ತೀರಿಸಿರೋ ಡೇಟ್ವರೆಗೂ ಎಷ್ಟು ಬಡ್ಡಿ ಕಟ್ಟಿದೀವಿ ಅನ್ನೋದು ದಾಖಲೆ ನಮ್ಮ ಹತ್ರ ಇದೆ.